ಆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿಕೆನ್ ಸೇಜಿನ್ ಯೂಟ್ಯೂಬ್ ಚಾನಲ್ ಸರ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಂಡಿ ಅನ್ನೋ ಒಂದು ಕೆನರಾ ಬ್ಯಾಂಕ್ ಆ್ಯಪನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ತಿಳ್ಸ್ಕೊಡ್ತೇನೆ ಅಂದರೆ ಯಾವ ರೀತಿ ಅದನ್ನು ಓಪನ್ ಮಾಡೋದು ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋ ನಾವು ಪೂರ್ತಿಯಾಗಿ ನೋಡಕ್ಕೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ನೀವು ಕೆನರಾ ಬ್ಯಾಂಕ್ ಆ್ಯಪ್ ಗೊತ್ತಿಲ್ಲ ನಿಮಗೆ ಪ್ಲೇಸ್ಟೋರ್ದಲ್ಲಿ ಸಿಗುತ್ತೆ ನೀವು ಸರ್ಚ್ ಮಾಡಿದೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸೊ ಈಗ ನಾನು ಕೆನರಾ ಬ್ಯಾಂಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಫಸ್ಟ್ ಟೈಮ್ ಏನಾದರೂ ಈ ಥರ ಸ್ಟಾರ್ಟ್ ಮಾಡ್ತಿದ್ರೆ ಸೊ ನಿಮ್ಗೆ ಇಲ್ಲಿ ಯಾವ ಸಿಮ್ಮಲ್ಲಿ ನಿಮ್ಮ ಬ್ಯಾಂಕಿಗೆ ನಂಬರ್ ಕೊಟ್ಟಿದ್ದೀರಾ ಸೊ ಆ ಒಂದು ಬ್ಯಾಂಕ್ ನಂಬರ್ ನೀವು ವೆರಿಫೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ಮೊದಲೇ ಸಿಮ್ ಆಗಿದ್ರೆ ಮೊದಲೇ ಸಿಮ್ ಕ್ಲಿಕ್ ಮಾಡಿ ಎರಡನೇ ಸಿಮ್ ಆದರೆ ಎರಡನೇ ಸಿಮ್ ಕ್ಲಿಕ್ ಮಾಡಿ ಸೊ ನನ್ನ ಮೊದಲೇ ಸಿಮ್ ಆಗಿರುತ್ತೆ ಆದರೆ ನಾನು ಒಂದೇ ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಈಗ ಓ ಟಿ ಪಿ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಸೊ ಆಟೋಮೆಟಿಕ್ ಆಗಿ ಬ್ಯಾಂಕ್ ಅವ್ರು ನಮಗೆ ಕಳಿಸ್ತಾರೆ ಸೊ ನೋಡ್ಬೋದು ಈಗ ಬಂದಿದೆ ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದೇ ಪೇ ಆಗುತ್ತೆ ಅದು ಸೊ ಇದಾದ ನಂತರ ಫ್ರೆಂಡ್ಸ್ ಈಗ ನಮಗೆ ಕ್ರಿಯೇಟ್ ಲಾಗಿನ್ ಪಾಸ್ಕೋಡ್ ಕೇಳುತ್ತೆ ಸೊ ನಾವು ಆರ್ ಪಾಸ್ ಕೋಡನ್ನು ನಾವಿಲ್ಲಿ ಹಾಕ್ಬೋದು ನಾನು ಆರ್ ಪಾಸ್ ಕೋಡನ್ನು ಹಾಕ್ತೇನೆ ಸೊ ಫ್ರೆಂಡ್ಸಿಗೆ ಮತ್ತೆ ನಾವು ಮಾಡಬೇಕಾಗುತ್ತೆ ಈಗ ಕೋಡನ್ನು ಸೊ ಇಲ್ಲಿ ಇಂಟರ್ ಮಾಡ್ತೇನೆ ಅದೇ ಕೋಡನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಈಗ ಆ ಅಗ್ರಿ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸಿಗೆ ಇಷ್ಟಕ್ಕಾಗಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಇ ವಿ ಯು ಆರ್ ಬ್ಯಾಲೆನ್ಸ್ ಇರ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಈಗ ನೀವು ನುಮರಿಕ್ ಎಂ ಪಿನ್ನ ಅನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಏಳು ಒಂದು ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಸೆಟ್ ಮಾಡಬೇಕಾಗುತ್ತೆ ಸೊ ನಾ ಇಲ್ಲಿ ಸೆಟ್ ಮಾಡ್ಕೊಳ್ತೇನೆ ಸೊ ಯಾವ್ದಾದ್ರೂ ರಿಗುತ್ತೆ ನಿಮಗೆ ನೆನಪಿರುವಂಥದ್ದು ಈಗ ಸೆಟ್ ನೋವ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸಿಕ್ಕಾ ಫ್ರೆಂಡ್ಸ್ ನೀವು ಡೆಬಿಟ್ ಕಾರ್ಡನ್ನು ನೀವು ಇಲ್ಲಿ ಹಾಕೊಳ್ಬಾಗುತ್ತೆ ಸೊ ನಿಮ್ಮ ಡೆಬಿಟ್ ಕಾರ್ಡ್ ಇದೆ ನೀವು ಡೆಬಿಟ್ ಕಾರ್ಡ್ ಇಲ್ಲಿ ಕೊಡಬೇಕಾಗುತ್ತೆ ಕೊಡಲೇಬೇಕಾಗುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ನಾನಿಲ್ಲಿ ಎ ಟಿ ಎಂ ನಂಬರ್ ನಾನಿಲ್ಲಿ ಹಾಕೊಳ್ತೇನೆ ನೋಡಿ ಸೊ ನಾವಿಲ್ಲಿ ಹಾಕೊಳ್ಬಾಗುತ್ತೆ ಸೊ ಮತ್ತೆ ನಾವಿಲ್ಲಿ ಈಗ ಹಾಕೊಳ್ಬಹುದು ನೋಡಿ ಫಿಲ್ ಮಾಡ್ತಾ ಈಗ ನಾವು ವ್ಯಾಲಿಡ್ ವ್ಯಾಲಿಡಿಟಿ ಅನ್ನು ಕಾರ್ಡ್ ವ್ಯಾಲಿಡಿಟಿ ಬರಬೇಕಾಗುತ್ತೆ ಸೊ ಎ ಟಿ ಎಂ ಕಾರ್ಡ್ ಅಲ್ಲಿ ಇರುತ್ತೆ ನೀವು ಬರ್ಕೊಳ್ಬಹುದು ಸೊ ನಂತರ ಈಗ ನಾವು ಪಿನ್ ಹಾಕೊಳ್ಬೇಕು ಸೊ ನಮಗೆ ನಾಲ್ಕು ಪಿನ್ ಕೊಟ್ಟಿರ್ತಾರೆ ಮೊದಲೇ ಅವರೊಂದು ಕ ಚೀಟಿಯಲ್ಲಿ ಅಥವಾ ಟಿ ಎಂ ಕಾರ್ಡ್ ಬಾಕ್ಸ್ ನಮಗೆ ಒಂದು ನಾಲ್ಕು ಪಿನ್ ಕೊಟ್ಟಿರ್ತಾರೆ ಸೊ ಒಂದು ನಾಲ್ಕು ಪಿನ್ ನೀವು ಹಾಕೊಳ್ಬೇಕಾಗುತ್ತೆ ಸೊ ನಾನು ನಾಲ್ಕು ಪಿನ್ ಅನ್ನು ಹಾಕೊಳ್ತೀನಿ ಸೊ ನಂತರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ವೆರಿಫೈ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಸೊ ನೋಡ್ಬೋದು ನಮಗೊಂದು ಮೆಸೇಜ್ ಕೂಡ ಬಂದಿದೆ ಸಕ್ಸಸ್ಫುಲ್ ಆಗಿದೆ ಅಂತ ಸೊ ನೀವು ವ್ಯೂ ಮಾಡು ಬ್ಯಾಲೆನ್ಸ್ ಮಾಡೋ ಮೂಲಕ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಬೋದು ಹಾಗೆ ನೀವು ಟ್ರಾನ್ಸಾಕ್ಷನ್ ಕೂಡ ಚೆಕ್ ಮಾಡ್ಕೊಡೋದು ಫ್ರೆಂಡ್ಸ್ ನೀವು ಇಲ್ಲಿ ಬಂದ್ಬಿಟ್ಟು ಸೊ ನೋಡಿದ್ರೆ ಫ್ರೆಂಡ್ಸ್ ಇದಿಷ್ಟು ಸೊ ಈ ರೀತಿಯಾಗಿ ನೀವು ಬ್ಯಾಲೆನ್ಸ್ ಅನ್ನು ಚೆಕ್ ಕೂಡ ಮಾಡ್ಕೊಡ್ಬೋದು ಹಾಗೆ ನೀವು ಫ್ರೆಂಡ್ಸ್ ಇಲ್ಲಿ ಸೊ ಸೊದನ್ನ ನಾನು ಯಾವ ರೀತಿ ನೀವು ಆನ್ಲೈನ್ ಎಪ್ಪಡಿ ಏನೋ ಇಡೋದು ಮುಂದಿನ ವರ್ಡದಲ್ಲಿ ತಿಳ್ಕೊಡ್ತೇನೆ ಸೊ ಇದಿಷ್ಟು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಂದು ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಪ್ರೇಟ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಜಾಯ್